ಅವನು ಯಾರ ಟಿ ವಿ ಚಾನಲ್ ಅವ್ರಿಗೆ ಫೋನ್ ಮಾಡಿದ್ದೆ ಯಾವುದೋ ಮಾಧ್ಯಮದವ್ರಿಗೆ ಹೇಳಿದ್ದು ಗೊತ್ತಿಲ್ಲ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಆಗ ನನಗೆ ಐ ಟಿ ಡಿಪಾರ್ಟ್ಮೆಂಟ್ ಅವರು ಕಿರುಕುಳ ಕೊಟ್ಟರು, ನನಗೆ ಟಾರ್ಚರ್ ಮಾಡಿದ್ರು, ನಾನು ಅದಕ್ಕೋಸ್ಕರ ಸೂಯಿಸೈಡ್ ಮಾಡ್ತಿದ್ದೀನಿ ಅಂತ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ದೆ. ಅವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ತನಿಖೆ ಆಗಲಿ ಸರಿಯಾಗಿ ತನಿಖೆ ಸತ್ಯ ಗೊತ್ತಾಗ ಐ ಟಿ ಅವ್ರು ಕಿರುಕುಳ ಕೊಟ್ಟಿದ್ದಾರೆ, ಇನ್ನೇ ಅದಕ್ಕೋಸ್ಕರ ಅವ್ರು ಆತ್ಮಹತ್ಯೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಐ ಟಿ ಅವರು ಹೇಳದಂತೆ ಕೇಳಿ ನಂಬ್ಕೊಳಕ್ ಹೋಗಲ್ವಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಬೆಂಗಳೂರಲ್ಲಿದ್ದಾಗ ಅವನು ಯಾರೋ ಟಿ ವಿ ಅವರು ಟಿ ವಿ ಚಾನಲ್ ಅವರು ಮಾಡಿದ್ರು, ಕಿರುಕುಳ ಕೊಟ್ಟರು, ಟಾರ್ಚರ್ ಮಾಡಿದ್ರು, ಸೂಯಿಸೈಡ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಇನ್ನೊಂದ್ ಕಡೆ ಕೆಲವು ಕಡೆ ಸಿಸಿ ಟಿವಿನೂ ಇದೆ ಅಂತ, ಅವ್ರ ಮನೆಗೆ ಹೋಗಿ ಬಂದಿರೋ ಸಿಸಿ ಟಿವಿ ಐ ಟಿ ಅಧಿಕಾರಿಗಳು 6 ಜನ 10ನೇ ತಾರೀಕು ಹೋಗಿ ಬಂದಿದ್ದಾರೆ. ಎರಡು ಹೇಳ್ತಿರಲ್ಲ ನೀವು, ಅಲ್ಲ ಅಂದ್ರೆ ಕ್ಲಾರಿಟಿ ಅವರು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಐ ಟಿ ನವರು ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಅವರು ಧೈರ್ಯ ತುಂಬಿದ್ರಂತ ಸರ್, ಐ ಟಿ ರೈಡ್ ಆದಾಗ ಅವ್ರಿಗೆ ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಹಜರಾಗೋರಿಗೆ ಇದ್ದಂತೆ. ಆಮೇಲೆ ಅವ್ರಿಗೆ ಅವರು ಹೋಗಿ ಮನೆಯಲ್ಲೆಲ್ಲ ಅವ್ರು ಕಿರುಕುಳ ಕೊಟ್ಟಿದ್ದಾರೆ, ಹಾಗಾಗಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗ ಐ ಟಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಈಗ ಅವ್ರಿಗೂ ಕೂಡ ಅಂದರೆ ಕಾನೂನು ಪ್ರಕಾರ ಈಗ ಒಬ್ಬ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟರೆ ಯಾರೇ ಆದರೂ ಕೂಡ ಅವ್ರ ಆತ್ಮಹತ್ಯೆ ಕಾರಣಕರ್ತರಾಗಿದ್ದರೆ ಅದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ. ಐ ಟಿ ಅವರಾಗಿರಲಿ ಯಾರೇ ಆಗಿರಲಿ, ಮನುಷ್ಯ ಜೀವ ಯಾರಿಗೆ ಒಬ್ರಿಗೆ ಒಂದೇ ಅಲ್ವಾ, ಯಾರಿಂದ ಆದರೂ ಕೂಡ ಒಂದೇ ಎಲ್ರಿಗೂ ಕಾನೂನು ಎಲ್ರಿಗೂ ಒಂದೇ.